ಹಿಂದೆ ವಿಡಿಯೋದಲ್ಲಿ ತೋರಿಸಿದಾಗೆ 5460 ಆಹಾರ ಬೇಕಾಗ್ತವೆ ನಮಗೆ ಒಂದು ವರ್ಷಕ್ಕೆ. ಮಾಮೂಲಿ 1 ಎಕರೆ ಇದೆ. ನಾನು ಅಧ್ಯಯನ ಮಾಡಿದಾಗೆ ಅದರಲ್ಲೂ ಬಂದು ತೃಣಧಾನ್ಯಗಳು 150 ಕೆಜಿ ಅಂತ ಹೇಳಿದ್ದೀನಿ. ರಾಗಿ ಬಂದು 250 ಕೆಜಿ, ಭತ್ತ ಬಂದು 225 ಕೆಜಿ, ಕಾಳುಗಳು 300 ಕೆಜಿ, ಆಮೇಲೆ ಮಾಂಸ ಬಂದು ತಿನ್ನೋರ್ಗಾದರೆ ಅದೊಂದು 50-40 ಕೆಜಿ. ನಾನು ಮಾಂಸ ತಿನ್ನೇ ಇರೋರ್ಗಾದರೆ ಏನು ಹೇಳಿದ್ದೀನಿ ಅಂದರೆ, ಮುಂಚೆನೆ ಅಣಬೆಯನ್ನು ಬೆಳ್ಕೋಬೋದು, ಅದನ್ನು ಕೂಡ ಹೇಳಿದ್ದೀನಿ. ಮತ್ತು ಬಂದು ತರಕಾರಿಗಳು ಬಂದು 400 ಕೆಜಿ. ಈ 150 ಕೆಜಿ ತೃಣಧಾನ್ಯಗಳು ಬೆಳ್ಕೊಳ್ಳೋದಕ್ಕೆ ಎಷ್ಟು ಜಾಗ ಬೇಕು ಲೆಕ್ಕ ಹಾಕೊಳ್ಳಿ. 1 ಎಕರೆಗೆ ಗುಣಿ ಪದ್ಧತಿಯಲ್ಲಿ ರಾಗಿಯೇ ಆಗಲಿ, ಈ ತೃಣಧಾನ್ಯಗಳು ಅಂದರೆ ನಮ್ಮ ಸಜ್ಜೆ, ಕೊರಲು ಈ ಥರದ್ದೆಲ್ಲಾದ್ರೂ ಎಕರೆಗೆ ಬೆಳೆದರೆ ಸುಮಾರು ಗುಣಿ ಪದ್ಧತಿಯಲ್ಲಿ 10-12 ಕ್ವಿಂಟಾಲ್ ಅಂತ ಅಂದಾಜಿಸ್ಬೋದು. ಅಂದರೆ 150 ಕೆಜಿ ಅಂದ್ರೂ ನಾವು ಕನಿಷ್ಠ ನೋಡಿ 8 ಕ್ವಿಂಟಲ್ ಬೆಳೆದ್ರೂ ಅಂದಾಜು 400 ಕೆಜಿ, 6 ಕ್ವಿಂಟಲ್ಗೆ 400 ಕೆಜಿ, 4 ಕ್ವಿಂಟಲ್ ಸಿಗ್ತದೆ. ರಾಗಿ ಆದರೆ ನಾವು 10 ಕ್ವಿಂಟಲ್ಗೆ ಬೆಳೀಲೇಬೇಕು. ಇದರಲ್ಲೂ ಕೂಡ ನಿಮಗೆ ಹುಲ್ಲಿನ ರೂಪದಲ್ಲಿ ಸಿಕ್ಕೇ ಸಿಗ್ತದೆ, ಅದು ನಿಮಗೆ ದನ ಕರುಗಳಿಗೆ ಉಪಯೋಗಿಸ್ಕೋಬೋದು. 10 ಕ್ವಿಂಟಲ್ಲಿ ಬೆಳೆದರೂ ಸುಮಾರು 400 ಕೆಜಿ ರಾಗಿ. ಭತ್ತವನ್ನು 10 ಕ್ವಿಂಟಲ್ಲಿ ಬೆಳೆದರೂ ಅಂದಾಜು 700 ಕೆಜಿ ಬೆಳೆಯಬಹುದು. ಭತ್ತ ಒಂದು ಸತಿ ಮಾತ್ರ ಬೆಳ್ಕೊಳ್ಬೇಕು ನಾವು, ಒಟ್ಟು 2-3 ಸತಿ ಬೆಳೆಯೋಕ್ಕಾಗಲ್ಲ. ಇದು ಕಾಳುಗಳು ಗಿಡದ ಬದ್ದಿ ಅಲ್ಲಿ ಇಲ್ಲಿ ಹಾಕ್ಕೊಂಡ್ರು ಸುಮಾರು ವರ್ಷ ಪೂರ್ತಿ ಚಳಿಗಾಲದಲ್ಲಿ ಬಿಟ್ಟು ನೆಲ ಕಾಲದಲ್ಲೂ ಬೆಳಿಬೋದು. ಚಳಿಗಾಲದಲ್ಲಿ ಈ ತೃಣಧಾನ್ಯಕ್ಕೆ ಬಂದ್ಬಿಡಿ ಅಂದರೆ ಸಜ್ಜೆ ಕೊರಲೆ ಇದಕ್ಕೆ ಇವು ಹೆಚ್ಚು 135 ದಿನ ಅಂದರೆ ನಾವು 135 ದಿನ ಗುಣಿ ನಾಟಿ ಮಾಡೋದು 20-25 ದಿನಗಳು ಅಷ್ಟರಲ್ಲಿ ಮಾಡ್ಕೋಬೇಕು. 30 ದಿವಸ ತಟ್ಟಚ್ಚಾಗ್ಬಾರ್ದು. ರಾಗಿನೂ ಅಷ್ಟೇ 20-25 ದಿನ ನಾಟಿ ಮಾಡಾದ ಮೇಲೆ ಮಾಮೂಲಿ ನಿಮಗೆ ಅರೆ ಗಿರೆ ಹೊಡೆಯೋದೆಲ್ಲ ಗೊತ್ತು. ಇನ್ನೊಂದು ಉದಾಹರಣೆ ಇದೆ, 7 ಸತಿ ಅಂದರೆ 7 ಸತಿ ಅರೆ ಹೊಡೆದ್ರೆ ರಾಗಿ 7 ದಂಗೆ ಬರ್ತದೆ ಅಂತಾರೆ, ಅದು ಮಾಡ್ಕೋಬೋದು. ಈ ಕಾಳುಗಳು ನೀವು ಸುಮಾರು ಅಲ್ಲಿ ಇಲ್ಲಿ ಇಲ್ಲೆಲ್ಲ ಹಾಕೊಂಡ್ರು, ಮಧ್ಯದಲ್ಲಿ ಒಂದು 10 ಕ್ವಿಂಟಲ್ಗೆ ಹಾಕೊಂಡ್ರು ಇದು ಒಂದು 400-500 ಕೆಜಿ ಬೆಳ್ಕೋಬೋದು. ತರಕಾರಿಗಳು ನೀವು ಇದಕ್ಕಾಗಿ ಪ್ರತ್ಯೇಕವಾಗಿ ಜಾಗ ಬಾಡ್ಗಂಗಿಲ್ಲ, ಹೆಚ್ಚು ಕಡಿಮೆ ನೀವು ಅವತ್ತಿತ್ತು ಆವಾಗಲೇ ತೋರಿಸ್ದಂಗೆ ಒಂದು ಬೆಳೀತಾ ಇರ್ತೀರಿ. ಇದನ್ನು ಬೇಡ, ಇದು ಬಂದು ಮಾಂಸದ ಕೋಳಿ. 1 ಗುಂಟೆ ಜಾಗದಲ್ಲಿ ಹೆಂಗಿರು ಸಾಕ್ತಿರ್ತೀರಲ್ಲ ಅಲ್ಲೇ ಆಗ್ತದೆ. ಇದಕ್ಕೇನೆ ಎಕ್ಸ್ಟ್ರಾ ಕೊಡುವಂಥದ್ದು ಬೇಡ. ಮತ್ತು ಇಲ್ಲಿ ಹುಲ್ಲು ಕೂಡ ಸಿಗ್ತದೆ, ಒಂದು 2 ದನಗಳಿಗಾಗಷ್ಟು ಸಿಗ್ತದೆ, ಒಂದು 3-4 ತಿಂಗಳು. ಇದನ್ನು ಅಷ್ಟೇ 2 ದನಗಳಿಗಾಗಷ್ಟು, ಇದು ಒಂದು 4-5 ದನಗಳಿಗೆ ಎಷ್ಟು, ಒಂದು 2.5 ತಿಂಗಳಿಗೆ ಆಗ್ಬೋದು ಅಷ್ಟೇ. ಇದು 2 ದನಗಳಿಗೆ 2.5 ತಿಂಗಳು ಅಂದ್ರೂ ದನ ಸಾಕಿರ್ತಿರೋ ನೀವು ಹೆಂಗಿರೋ 4-1 ಎಕರೆ ಅದಕ್ಕೆ ಮಾಡ್ಕೋಬೋದು. ಕುರಿಗಳಿಗೆ ಇದು ಹಾಕೋ ಅವಶ್ಯಕತೆ ಬರಲ್ಲ. ನೀವು ತರಕಾರಿಗಳ ಮಧ್ಯೆ ಕಾಳುಗಳು ಬೆಳೆದಿರ್ತಾರಲ್ಲ, ಆ ಕಾಳು ಬಿಡಿಸ್ಕೊಂಡ್ಮೇಲೆ ಸೊಪ್ಪು ಸಿಗ್ತದಲ್ಲ ಅದನ್ನು ಹಾಕೊಂಡ್ರೂ ಸಾಕು.
ನೋಡಿ ಇಲ್ಲಿ ತೋರಿಸಿರೋ ಲೆಕ್ಕಕ್ಕಿಂತ ಜಾಸ್ತಿನೇ ಬೆಳೆದಿರ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಬೆಳ್ಕೊಂಡ್ರು ಕೂಡ ಮಾರ್ಕೆಟ್ ನಿಮ್ಮ ಖರ್ಚು ಉಪಯೋಗಿಸ್ಕೊ.